ಅಜ್ಜಿ, ಒಂದ್ ಕತೆ ಹೇಳ್ತೀರಾ? ಓ, ಅದಕ್ಕೇನೀಗ, ನನ್ನ ಮುದ್ದಿನ ಮೊಮ್ಮಗಳಿಗೆ ಎಷ್ಟು ಕತೆ ಬೇಕಾದ್ರೂ ಹೇಳ್ಬೋದಲ್ಲ. ಒಂದಾನೊಂದೂರಲ್ಲಿ ದಾಮು ಅನ್ನೋ ಹೊಲಿಗೆಯವನಿದ್ದ. ಅವನು ತುಂಬಾ ಒಳ್ಳೆಯವನು. ಅವನು ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ದಾಮುಗೆ ಸೋಮು ಅಂತ ಒಬ್ಬ ಮಗನಿದ್ದ. ತಂದೆಗೆ ಹೊಲಿಗೆ ಅಂಗಡಿಯಲ್ಲಿ ಸಹಾಯಿಸುವುದೇ ಅವನ ಕೆಲಸವಾಗಿತ್ತು. ತಂದೆ ತರ ಪಾಪ ಏನೂ ಆಗಿರ್ಲಿಲ್ಲ. ಸೋಮು ತುಂಬಾ ಮುನ್ಕೋಪಿಯಾಗಿದ್ದ. ಇಷ್ಟು ಹೊತ್ತಾದ್ರು ಇನ್ನು ಬಂದಿಲ್ವಲ್ಲ, ಏನಾಯ್ತೋ? ಸ್ವಲ್ಪ ಹೊತ್ತಾಯ್ತಲ್ಲ ಅಪ್ಪ ಮಾರ್ಗ ಬಳಿ ನೋಡ್ತಾ ಇದ್ದೀರಿ, ಯಾರನ್ನು? ಅವನೇ, ಆ ಗಣೇಶನನ್ನೇ. ಗಣೇಶ ಅನ್ನುವ ಹೆಸರಲ್ಲಿ ಯಾರು ಬಟ್ಟೆ ಕೊಡ್ಲಿಲ್ಲ? ಮಗ, ನಾನು ಯಾವಾಗಲೂ ಬಾಳೆಹಣ್ಣು ಕೊಡ್ತೇನೆಲ್ವಾ, ಆ ಆನೆಯ ಹೆಸರೇ ಗಣೇಶ. ಓ ಸರಿ ಸರಿ, ಹಾಗಾದ್ರೆ ಆನೆಯ ಹೆಸರು ಗಣೇಶ. ಸುಮ್ಮನೆ ಯಾಕಪ್ಪ ಆನೆಗೆಲ್ಲ ಹಣ್ಣು ಕೊಟ್ಟು ಹಣ ಹಾಳು ಮಾಡ್ತೀರಿ? ಮಗ ಸೋಮು, ಇದುವೇ ನಮ್ಮ ಜೀವನದ ಮಧುರವಾದ ನೆನಪುಗಳು. ಗಣೇಶನ್ಗೆ ಬಾಳೆಹಣ್ಣು ಕೊಡುವಾಗ ನನಗೆ ತುಂಬಾ ಆನಂದವಾಗುತ್ತೆ. ಹಾ ಬಾಬಾ, ನಿನಗಾಗಿ ಹಣ್ಣು ಒಳಗೆ ತೆಗ್ದಿಟ್ಟಿದ್ದೇನೆ. ಈ ಕೆಟ್ಟ ಆನೆ ಈ ಬಳಿ ಬರೆದಿದ್ರೆ ಎಲ್ಲ ಹಣ್ಣು ನಾನೇ ತಿನ್ನಬಹುದಿತ್ತು. ಹಾ, ಪೂರ್ತಿ ತಿನ್ನು ಗಣೇಶ, ತುಂಬಾ ರುಚಿಯ ಹಣ್ಣು. ಹೋ, ಇವನೊಬ್ಬ ಹಣ್ಣಿನ ಆಸೆ ಇರುವವ. ನೋಡು, ಎಲ್ಲಾ ಹಣ್ಣು ತಿಂದು ಬಿಟ್ಟ. ಇವನಿಗೆ ಹಣ್ಣಲ್ಲ, ಸೂಜಿಯಿಂದ ಒಂದು ಚುಚ್ಚು ಕೊಡಬೇಕಿತ್ತು. ಆಯ್ತು ಗಣೇಶ, ನೀನು ಕೊಳಕ್ಕೆ ಹೋಗು, ನಾಳೆ ಬರುವಾಗ ಒಳ್ಳೆಯ ಕದೋಲಿ ಹಣ್ಣು ತರುತ್ತೇನೆ. ಏ ದಾಮು, ನನ್ ರಾವಿಕೆ ಹೊಲ್ದಿಯ ಮಗ? ರಾಕೆಯ? ರಾಕೆ ಅಲ್ಲಪ್ಪ, ರಾವುಕೆ. ನಿಮ್ಮ ಅಪ್ಪ ಇವತ್ತು ಹೊಲ್ಕೊಡ್ತೇನಂತ ಹೇಳಿದ್ದ. ಇವತ್ತಂದ್ರೆ ನಂಗೊಂದ್ ಮದ್ವೆಗೂ ಹೋಗ್ಲಿಕ್ಕಿತ್ತು. ಅದಕ್ಕೇನು, ಹೋಗಿ. ಯಪ್ಪ, ಆ ರೌಕೆ ಸಿಕ್ರೆ ಅದನ್ ಹಾಕೊಂಡು ಹೋಗೋಣ ಅಂತಿದ್ದೆ ಮದ್ವೆಗೆ. ಅದೇನು ನಡಿಯಲ್ಲ, ಬಟ್ಟೆಯನ್ನು ಇನ್ನು ಕತ್ತರಿಸಲು ಇಲ್ಲ, ಅಪ್ಪ ಇನ್ನು ಸಂಜೆ ಬರ್ತಾರೆ. ಏನಾದ್ರೂ ಸರಿ, ನನ್ ರೌಕೆ ಸಿಕ್ರೇನೆ ಹೋಗ್ತೀನಿ, ಅದನ್ ತಕ್ಕೊಂಡೇ ಹೋಗ್ತೀನಿ. ಶು, ಏನಿದು? ಹೆದರಬೇಡಿ, ಅವನೇನು ಮಾಡ್ಲ. ನೀನು ಹಣ್ಣು ತಿಂದು ನಿಲ್ಲು, ಆಯ್ತಾ? ನೀನು ಹಣ್ಣೆಲ್ಲ ತಿಂದು ಕೊಳಕ್ಕೆ ಬಾ, ನಾನು ಮುಂದೆ ಹೋಗ್ತೇನೆ. ತುಂಬಿಕೆ ಉದ್ದ ಮಾಡಿ ನಿಲ್ಬೇಡ, ಅಪ್ಪ ಇಲ್ಲಿ ಇಲ್ಲ, ಬೇಗ ಜಾಗ ಖಾಲಿ ಮಾಡು. ಬೊಬ್ಬೆ ಹಾಕಿ ಪ್ರಯೋಜನ ಇಲ್ಲ, ಹೋಗು ಬೇಗ. ಹೇಳಿದ್ರೆ ಕೇಳುದಿಲ್ಲಲ್ಲ, ನಿನ್ನನ್ನು ಓಡಿಸ್ಲಿಕ್ಕೆ ಮಾರ್ಗ ಇದೆ ನೋಡು. ಅಯ್ಯೋ ಬೇಡಪ್ಪ, ಆನೆಯನ್ನು ಸೂಜಿಯಿಂದ ಚುಚ್ಚಬೇಡ. ಮಾತಾಡ್ಬೇಡ, ಏನು ಮಾಡ್ಬೇಕಂತ ನಂಗೆ ಗೊತ್ತು. ಚುಚ್ಚಬೇಡಪ್ಪ. ನಿಂಗೆ ಇದುವೇ ಇರಲಿ, ಆನೆಯ ಯಾವ ಸೂತ್ರವೂ ನನ್ನಲ್ಲಿ ನಡೆಯಲ್ಲ. ಚುಚ್ಚು ಸಿಕ್ಕಿದ ನಂತರ ಓಡಿದು ನೋಡಿದ್ಯಲ್ಲ, ಅವನು ಇನ್ನು ಈ ಬಳಿ ಬರಲ್ಲ. ಅಪ್ಪ ಬರುವ ಮುಂಚೆ ಒಂದು ಚಾ ಕುಡಿದು ಬರ್ತೇನೆ. ಯಪ್ಪ, ನೀನ್ ಹೋಗ್ತಿದ್ಯೇನು? ನಾನೊಂದು ಚಾ ಕುಡಿಯಲು ಹೋಗ್ತೇನೆ. ಹಾಗಾದ್ರೆ ನನ್ ರಾವುಕೆ? ಅದು ಇವತ್ತು ಸಿಗಲ್ಲ, ನೀವು ಹೋಗಿ ಮತ್ತೆ ಬನ್ನಿ. ಅಯ್ಯೋ ದೇವ್ರೆ, ಮದ್ವೆಗ್ ಹೋಗ್ಲಿಕ್ಕಾಗಲ್ವಲ್ಲ. ಇವತ್ತು ಸಂಜೆಯೊಳಗೆ ಪೊಲೀಸಿನ ಬಟ್ಟೆ ಕೊಡ್ಬೇಕು, ಇಲ್ಲದಿದ್ರೆ ನಂಗೆ ಒಂದು ಗತಿ ಕಾಣಿಸ್ತಾನೆ. ನೀನು ಮತ್ತೆ ಬಂದ್ಯ, ಇದು ನಿಂಗೆ ಸಾಕಾಗಲಿಲ್ವಾ? ಸೂಜಿಯಿಂದ ಚುಚ್ಚು ಇನ್ನೂ ಬೇಕಾ? ಅಯ್ಯೋ, ಎಲ್ಲ ತೋಯಿಸಿದ್ನಲ್ಲ, ಈ ಆನೆಗೆ ಏನು ಮತ ಹಿಡ್ದಿದೆಯಾ? ಅಯ್ಯೋ ಓಡಿ ಬನ್ನಿ, ಈ ಆನೆ ನನ್ನ ಅಂಗಡಿ ನಾಶ ಮಾಡ್ತಿದೆ. ಅಯ್ಯೋ ಓಡಿ ಬನ್ನಿ. ಗಣೇಶ ಬೇಡಪ್ಪ, ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು, ಅದಕ್ಕೆ ಹೀಗೇನ ಮಾಡೋದು? ಉಪದ್ರ ಮಾಡಿದ್ದು ಗಣೇಶ ಅಲ್ಲ, ನಿಮ್ಮ ಮಗ. ಆನೆಯ ತುಂಬಿಕೆಗೆ ಇವನ ಸೂಜಿಯಿಂದ ಚುಚ್ಚಿದ. ಅಪ್ಪ ನನ್ನನ್ನು ಕ್ಷಮಿಸಿ, ನಾನು ಮಂಡತನ ತೋರಿಸಿದ್ದೆ. ಮಗ, ಕೋಪದಿಂದ ನಮಗೆ ಶತ್ರುಗಳೇ ಹೆಚ್ಚು ಆಗ್ತಾರೆ, ಆದ್ರೆ ಆತ್ಮಾರ್ಥದ ಸ್ನೇಹದಿಂದ ಎಂತಹ ದೊಡ್ಡವನನ್ನು
ನಾವು ಮಂಡಿಸಬಹುದು. ಅಪ್ಪ, ನನ್ನ ತಪ್ಪನ್ನು ಅರ್ಥ ಮಾಡಿದೆ.